ದರಿದ್ರದವಳು ಬಾಯಿ ಬಿಟ್ಲು ಶ್ರೇಷ್ಠನ ವಿಷಯ ಹೇಳಿ ಎಲ್ಲಿ ಭಾಗ್ಯನಿಗೆ ನೋವು ಮಾಡ್ತಾಳೋ ಅಂತ ಹೆದರಿಕೆ ನನಗೆ ಸಾಕ್ಷಿ ಸಿಗೋ ತನಕ ಸುಮ್ಮನಿರೋಣ ಅಂತ ನಾನು ಇದೀನಿ ನೀನು ಒಬ್ಳು ದಡ್ಡಿ ಅಕ್ಕ ನಿಂಗೆ ಏನು ಗೊತ್ತಾಗಲ್ಲ ಭಾಗ್ಯ ಇವಳೊಬ್ಳು ಹುಚ್ಚಿ ಏನೇನೋ ಮಾತಾಡ್ತಾ ಇರ್ತಾಳೆ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಏ ಪೂಜಾ ಸುಮ್ಮನೆ ಇರೆ ಅಮ್ಮ ನೀನು ಸುಮ್ಮನೆ ಇರಮ್ಮ ಇವಳಿಗೂ ಗೊತ್ತಾಗ್ಲಿ ರಿಯಾಲಿಟಿ ಏನು ಅಂತ ಓತ್ತಿನಿ ಓತ್ತಿನಿ ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದಾಳೆ ನಾನು ಯಾವ ಭ್ರಮೆಯಲ್ಲಿ ಇದೀನಿ ಪೂಜಾ ನಾನು ಓತ್ತಿನಿ ಅನ್ನೋದು ಭ್ರಮೆನಾ ಮತ್ತೆ ನೀನು ಇಷ್ಟು ವರ್ಷ ಮನೆ ಮಕ್ಕಳು ಅಂತ ನೋಡ್ಕೊಂಡು ಇರ್ಲಿಲ್ವಾ ನೀನು ಇನ್ಮೇಲೆ ಹಾಗೆ ಇರಕ್ಕೆ ಏನು ನಿಮಗೆ ಏನು ಹೊಸ ಸ್ಟಂಟ್ ನಿಂದು ಸ್ಕೂಲ್ ಗೀಲು ಅನ್ಕೊಂಡು ನನಗೆ ಅವಕಾಶ ಸಿಕ್ಕಿದೆ ಪ್ರಯತ್ನ ಪಡ್ತಿದೀನಿ ಪೂಜಾ ಅದರಲ್ಲಿ ಏನು ತಪ್ಪಿದೆ ತಪ್ಪೇನೂ ಇಲ್ಲ ಅಮ್ಮ ನೀನು ಹೊಸದೇನೋ ಮಾಡ್ತೀನಿ ಅಂತ ಹೋಗಿ ಇರೋದನ್ನ ಕಳ್ಕೊಬೇಡ ಅಂತ ಹೇಳ್ತಿದೀನಿ ಮನೆ ಸ್ಕೂಲ್ ಎರಡು ಮ್ಯಾನೇಜ್ ಮಾಡಕ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಆ ಧೈರ್ಯ ಇಲ್ಲದೆ ನಾನು ಹೆಜ್ಜೆ ಮುಂದಿಟ್ಟಿದ್ದೀನಿ ಅಂತ ಅನ್ಸುತ್ತಾ ಪೂಜಾ ನಿಮಗೆ ಏನಪ್ಪ ನನ್ನನ್ನ ಕೇಳಿದ್ರೆ ನೀನು ಮೊದಲಿನ ತರ ಮನೆ ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಇರೋದೇ ಬೆಸ್ಟ್ ಅಂತ ಅನ್ಸುತ್ತೆ ಅಮ್ಮ ಚಿಕ್ಕಿಗೆ ಸುಮ್ಮನೆ ಕೇಳೋ ನನಗೆ ಕೋಪ ಬರ್ತಿದೆ ಅಮ್ಮ ಚನಕ್ ಸ್ಕೂಲ್ ಅಲ್ಲಿ ಓದಬೇಕು ಆಗ್ಲೇ ಅಪ್ಪ ಪಪ್ಪ ಎಲ್ಲ ಅಮ್ಮಗೆ ಮರ್ಯಾದೆ ಕೊಡೋದು ಏಯ್ ಸುಮ್ಮನೆ ಇರೋ ನಾನು ಸುಮ್ಮನೆ ಇರಲ್ಲ ಚಿಕ್ಕಿ ನೀನು ಏನನ್ನೂ ಹೇಳಬೇಡ ಅಮ್ಮ ಬರೀ ಅಡಿಗೆ ಮಾಡದೆ ಆಗಲ್ಲ ಚನಕ್ ಓದಬೇಕು ದೊಡ್ಡ ಆಫೀಸರ್ ಆಗಬೇಕು ನಮ್ಮ ಅಮ್ಮ ಜಾಣೆ ಬೇಗ ಎಲ್ಲ ಕಲಿತಾಳೆ ಅಲ್ವಾ ಅಮ್ಮ ಸರಿಯಾಗಿ ಹೇಳಿದೆ ಗುಂಡ ಸುಮ್ಮನೆ ಇರಮ್ಮ ಅವನೊಬ್ಬನ ಹೇಳೋದಕ್ಕೆ ನೀನೊಬ್ಳು ಜೈ ಅನ್ನೋದಕ್ಕೆ ಸರಿಯಾಗಿದ್ದೀರಾ ಇಬ್ರು ಆಫೀಸರ್ ಆಗೋದು ಅಂದ್ರೆ ಏನು ಸುಮ್ಮನೆ ಅನ್ಕೊಂಡ್ರಾ ಸಾಂಬಾರಿಗೆ ಒಗ್ಗರಣೆ ಹಾಕ್ದಂಗೆ ಚಿಕ್ಕಿ ನಿಮ್ಗೆ ಅದು ಬರಲ್ಲ ಅಲ್ವಾ ಕುಂಕುಮ ಅರ್ಚನೆ ಮಾಡಿ ಒಂದು ಚಿಟ್ಕಿ ಕುಂಕುಮ ಕಟ್ಕೊಡಿ ಅಂದ್ರೆ ಎಷ್ಟು ಆಡ್ತಾರೆ ಇವರು ದುಡ್ಡು ಕೊಟ್ಟಿದ್ದೀನಿ ರಸೀದಿ ಕೊಟ್ಟಿದ್ದೀನಿ ಆದ್ರೂ ಕಾಯಿಸ್ತಾರೆ ಮನೆಗೆ ಹೋದ್ರೆ ಸಾಕಾಗಿದೆ ಭಾಗ್ಯ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ ಇವರಿಗೆ ರೀ ರೀ ಏನಾಯ್ತು ರೀ ಅಯ್ಯೋ ಇರಿ 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 ಸ್ವಲ್ಪ 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 ಇರಿ 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 ಅಯ್ಯೋ ಬೀಳ್ತಾ ಇದೆ ಎತ್ತೆ ಈ ಕಡೆ ಬಾ ಈ ಕಡೆ ಆ ಏನ್ರಿ ಇದು ಅದ್ಯಾರೋ ಮತಿಗೆಟ್ಟವನು ಗಾಡಿ ಬೀಳ್ಸ್ಬಿಟ್ಟು ಹೋಗಿದಾನೆ ಯಾರಿ ಅವನು ನನಗೆ ತೋರಿಸ್ರಿ ನಾ ಮಾತಾಡ್ತೀನಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಕುಸುಮ ನಾನು ಆಲ್ರೆಡಿ ಮಾತಾಡಿದ್ದೀನಿ ಅವನಿಗೆ ಸಂಸ್ಕಾರ ಇಲ್ಲ ಸೌಜನ್ಯ ಇಲ್ಲ ಏನೂ ಇಲ್ಲ ಶುದ್ಧ ಹೊರಟ ಅಷ್ಟು ಸಾಲದಕ್ಕೆ ನನ್ನ ಮುಖದ ಮೇಲೆ 100 ರೂಪಾಯಿ ಬಿಸಾಕ್ಬಿಟ್ಟು ಹೋದ ಏನ್ರಿ ಮಾತಾಡ್ತಿದ್ದೀರಾ ನೀವು ಗಾಡಿ ಬೀಳಿಸಿದ್ದು ಅಲ್ಲದೆ ಕೆಟ್ಟದಾಗಿ ಮಾತಾಡಿದ್ದು ಅಲ್ಲದೆ ದುಡ್ಡು ಬಿಸಾಕೋದ್ನ ಏನ್ ಮಾಡಕಾಗುತ್ತೆ ಕುಸುಮ ದುಡ್ಡಿನ ಮದ ಹೀಗೆಲ್ಲ ಆಡ್ಸುತ್ತೆ ಏನ್ ಮಾಡಕಾಗುತ್ತೆ ಅಂತ ಕೇಳೋದಲ್ಲ ಮದ ಇಳಿಸಬೇಕಿತ್ತು ಒಂದು ಅಲ್ಲೇ ಚಪ್ಪಲಿ ಕಿತ್ತೋಗೋ ಹಾಗೆ ಬಾರಿಸಬೇಕಿತ್ತು ನೀ ಹೇಳೋ ಸರಿ ಕುಸುಮ ಆದ್ರೆ ನಾನು ಏನ್ ಮಾಡಕಾಗುತ್ತೆ ಆ ಬುದ್ಧಿ ಇಲ್ಲದವನ ಜೊತೆ ಗುದ್ದಾಡಕಾಗುತ್ತಾ ಹೌದು ಗುದ್ದಾಡಬೇಕು ನೀರು ನೀರು ಇಳಿಸಬೇಕು ಹಾ ನನ್ನ ಗಂಡನ ಮುಖಕ್ಕೆ ದುಡ್ಡು ಎಷ್ಟು ಹೋಗೋಷ್ಟು ಕೊಬ್ಬ ಅವನಿಗೆ ಇವತ್ತು ಅವನ ಕೊಬ್ಬ ಇಳಿಸ್ತೀನಿ ಇಳಿಸ್ತೀನಿ ಇವತ್ತು ಅವನ ಕೊಬ್ಬನ ಇಳಿಸ್ತೀನಿ ನಾನು ಅವನು ಯಾವ ಕಡೆ ಹೋದ ಬೇಡ ಕುಸುಮ ಅದು ಕೊಚ್ಚೆ ಬಿಟ್ಬಿಡೋಣ ಬಿಡೋದು ಇಲ್ಲ ಗಿಡೋದು ಇಲ್ಲ ಇವತ್ತು ನಿಮಗೆ ನಾಳೆ ಇನ್ನೊಬ್ಬರಿಗೆ ಬಿಟ್ರೆ ಎಲ್ಲರಿಗೂ ಇದೇ ರೀತಿ ಮಾಡ್ಕೊಂಡು ಬರ್ತಾನೆ ಕೊಚ್ಚೆ ಅಂದ್ರಲ್ಲ ಆ ಕೊಚ್ಚೆ ನಾನು ಕ್ಲೀನ್ ಮಾಡ್ತೀನಿ ಇವತ್ತು